ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಅಂದರೆ ನೋಡಿ ಫ್ರೆಂಡ್ಸ್, ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಎಲ್ಲರಿಗೂ ಅಂದರೆ SSLC ಎಕ್ಸಾಮ್ ಬರೆದಂಥ ಎಲ್ಲ ವಿದ್ಯಾರ್ಥಿಗೂ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಕರ್ನಾಟಕ SSLC ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ, ಸಾಕಷ್ಟು ವಿದ್ಯಾರ್ಥಿಗಳ ಕಾದ ಕುಂತಿದ್ದಾರೆ ಫ್ರೆಂಡ್ಸ್. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಯಾವಾಗ ಬರ್ಬೋದು ಒಂದು ಅಂದಾಜಿನ ಪ್ರಕಾರ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಅಂದರೆ ಕರ್ನಾಟಕ SSLC ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ, ಒಂದು ನಮಗೆ ಮಾಹಿತಿ ಬಂದ ಪ್ರಕಾರ ನಿಮಗೆ ಯಾವಾಗ ಬರ್ಬೋದು ಒಂದು ಅಂದಾಜಿನ ಮೇಲೆ ತಿಳಿಸ್ಕೊಡ್ತೀನಿ. ಮೊದಲು ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಕರ್ನಾಟಕ SSLC ರಿಸಲ್ಟ್ 2023 ಅಂದರೆ ನೋಡಿ ಫ್ರೆಂಡ್ಸ್, ಅಂದರೆ ತೃತೀಯ PUC ಪರೀಕ್ಷೆಯ ಫಲಿತಾಂಶ ನಿನ್ನೆ ಅಂದರೆ ದಿನಾಂಕ 21 ಬಿಡುಗಡೆ ಆಗಿದ್ದು, ಸದ್ಯದಲ್ಲಿ SSLC ಎಕ್ಸಾಮ್ ರಿಸಲ್ಟ್ ಫಲಿತಾಂಶಕ್ಕಾಗಿ ಸಾಕಷ್ಟು ಈಗ ಪೋಷಕರಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳು ಕಾದು ಕುಂದಿದ್ದಾರೆ ಫ್ರೆಂಡ್ಸ್. ಯಾವಾಗ ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್. ಅಂದರೆ ಸದ್ಯದಲ್ಲಿ ಶೀಘ್ರದಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಿದ ಮಾಹಿತಿ ಬಂದಿದೆ ಫ್ರೆಂಡ್ಸ್. ಅದು ಯಾವಾಗ ಬರುತ್ತೆ ಅಂದರೆ ನಿಖರವಾಗಿ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ನಿಖರವಾಗಿ ಹೇಳ್ತೀನಿ, ನಮಗೆ ಮಾಹಿತಿ ಬಂದ ಪ್ರಕಾರ ನಿಮಗೆ ಯಾವಾಗ ಬರ್ಬೋದು ಒಂದು ಅಂದಾಜಿನ ಮೇಲೆ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಾಕಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ಕೂಡ ಬರೆದಿದ್ದಾರೆ. ನಮಗೆ ಮಾಹಿತಿ ಬಂದ ಪ್ರಕಾರ ಯಾವಾಗ ಬರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಅಂದರೆ ಸದ್ಯದಲ್ಲಿ May 2 SSLC ಎಕ್ಸಾಮ್ ರಿಸಲ್ಟ್ ಬಿಡುಗಡೆ ಮಾಡಲಾಗುತ್ತೆ ಎಂದು ಮಾಹಿತಿ ಬಂದಿದೆ ಫ್ರೆಂಡ್ಸ್. ಅಂದರೆ May 2 ಬರುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ವಿಡಿಯೋವನ್ನು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ನಮಗೆ ಮಾಹಿತಿ ಬಂದ ಪ್ರಕಾರ ನಮಗೆ ಹೇಳ್ತಾ ಇದೆ ಫ್ರೆಂಡ್ಸ್, ಅಂದರೆ May 2 ಬರುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು SSLC ಎಕ್ಸಾಮ್ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡೋದು, ನಿಮಗೆ ವಿಡಿಯೋ ಬೇಕಾದ್ರೆ ಈ ವಿಡಿಯೋ ತರಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಯಾವ ರೀತಿ ಚೆಕ್ ಮಾಡೋದು ಅಂತ. ಖಂಡಿತ ನಮಗೆ ವಿಡಿಯೋ ಕೂಡ ಮಾಡ್ತೀನಿ ಫ್ರೆಂಡ್ಸ್, ನಾನು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ, ಈಸಿಯಾಗಿ ಚೆಕ್ ಮಾಡಿಕೊಳ್ಳಬೋದು ಫ್ರೆಂಡ್ಸ್. ಅಂದರೆ SSLC ಎಕ್ಸಾಮ್ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡೋದು, ನಿಮಗೆ ವಿಡಿಯೋ ಬೇಕಾದ್ರೆ ಈ ವಿಡಿಯೋ ತರಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಖಂಡಿತ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ SSLC ಪರೀಕ್ಷೆಯ ಫಲಿತಾಂಶ ಹಿನ್ನೆಲೆ ಶೀಘ್ರದ ಅಧಿಕೃತ ಪ್ರಕಟಣೆ ಹೊರಡಿಸಲಾಗುತ್ತದೆ ಹೇಳಿದ್ದಾರೆ ಫ್ರೆಂಡ್ಸ್ ಎಂದು ಮಂಡಳಿಯ ಅಧಿಕೃತ ಕರ್ನಾಟಕ ಶಾಲಾ ಪರೀಕ್ಷೆಯ ಮತ್ತು ಮಂಡಳಿಯ ಅಧಿಕೃತ ಹೇಳಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಮಂಡಳಿಯ ಅಧ್ಯಕ್ಷರಾದಂಥ ರಾಮಚಂದ್ರನ್ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಮುಖ್ಯವಾಗಿ SSLC ಫಲಿತಾಂಶವನ್ನು ಇಲಾಖೆಯ ಅಧಿಕೃತ ವೆಬ್ಸೈಟ್ಗಳಲ್ಲಿ ಪ್ರಕಟಿಸಲಾಗುವುದು ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ವಿದ್ಯಾರ್ಥಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನಮಗೆ ಮಾಹಿತಿ ಬಂದ ಪ್ರಕಾರ ನಾವು ನಿಮಗೆ ಹೇಳಿದ್ದೇವೆ ಫ್ರೆಂಡ್ಸ್, ಅಂದರೆ ಸದ್ಯದಲ್ಲೇ May 2 ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ನಿಖರವಾಗಿ ಹೇಳಲ್ಲ ಫ್ರೆಂಡ್ಸ್, ನಮಗೆ ಮಾಹಿತಿ ಬಂದ ಪ್ರಕಾರ ನಮಗೆ ಹೇಳ್ತಿದ್ದೇವೆ May 2 ಬರುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಎಲ್ಲ SSLC ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ನಿನ್ನೆ ಕೂಡ ನೋಡ್ಬೋದು ಫ್ರೆಂಡ್ಸ್, ಅಂದರೆ ಸೆಕೆಂಡ್ PUC ತೃತೀಯ PUC ಅಂದರೆ ಎಕ್ಸಾಮ್ ಕೂಡ ಬಿಡುಗಡೆ ಮಾಡಲಾಗಿತ್ತು. ಅಂದರೆ ನಿನ್ನೆ 21 ಬಿಡುಗಡೆ ಮಾಡಲಾಗಿತ್ತು ಫ್ರೆಂಡ್ಸ್. ಹಾಗೆ ಶೀಘ್ರದಲ್ಲಿ SSLC ಎಕ್ಸಾಮ್ ರಿಸಲ್ಟ್ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನಮ್ಮ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಈ ವಿಡಿಯೋ ತೆಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದ ಕಡೆ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ಹಾಗೆ ಯಾವ ಥರ ಹೊಸ ವಿಡಿಯೋಗೆ ಬೇಗ ಪಡೆದುಕೊಳ್ಬೋದು. ನಿಮಗೆ SSLC ಎಕ್ಸಾಮ್ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡೋದು, ನಿಮಗೆ ವಿಡಿಯೋ ಬೇಕಾದ್ರೆ ಈ ವಿಡಿಯೋ ತೆಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಈಸಿಯಾಗಿ ಚೆಕ್ ಮಾಡಿಕೊಳ್ಬೋದು ಫ್ರೆಂಡ್ಸ್. ಅಂದರೆ ನಿಮ್ಮ SSLC ಎಕ್ಸಾಮ್ ರಿಸಲ್ಟ್ ಈಸಿಯಾಗಿ ಚೆಕ್ ಮಾಡಿಕೊಳ್ಬೋದು ನಿಮ್ಮ ಮೊಬೈಲ್ ಮುಖಾಂತರ ಫ್ರೆಂಡ್ಸ್. ಈ ವಿಡಿಯೋ ನೋಡಿಕೆ ಅಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.